ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು ಕೇಳಿ ನಮ್ ಕಾಂಗ್ರೆಸ್ನವ್ರು ಕೇಳ್ತಾರೆ. ಕಾಂಗ್ರೆಸ್ನವ್ರು ನಾ ಕೇಳಕ್ ಬಯಸ್ತಾ ಇದ್ದೀನಿ, ಏನು ಮಾಡಿಲ್ಲ ಅನ್ನೋಂತ ನೀವು ಮೊದಲು ಹೇಳ. ಹತ್ತು ವರ್ಷದ ಭಾರತದ ಭವಿಷ್ಯ, ಒಂದು ಕಾಲಕ್ಕೆ ಭಾರತದ ಪ್ರಧಾನಮಂತ್ರಿಗಳನ್ನ ಕೊನೆಗೆ ಸಾಲಿನಲ್ಲಿ ನಿಂದಿಸ್ತಿದ್ರು. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳ ಜಾಗ ಎಲ್ಲಿತ್ತು ಅಂದ್ರೆ ಎಲ್ಲಾ ರಾಷ್ಟ್ರಗಳ ಮಧ್ಯದಲ್ಲಿ ನಿಲ್ಲುವಂತದ್ದು ನರೇಂದ್ರ ಮೋದಿ ಅವರು. ನಾವು ಆರ್ಥಿಕ ಪರಿಸ್ಥಿತಿ ಒಳಗೆ ಜಗತ್ತಿನಾಗ ನಮ್ದು ಅಂಕಿನ ಇರಲಿಲ್ಲ, ಲೆಕ್ಕದಾಗ ಇರಲಿಲ್ಲ. ಇವತ್ತು ಭಾರತ ಜಗತ್ತಿನ ಐದನೆಯ ಆರ್ಥಿಕ ಶಕ್ತಿಯನ್ನು ಮಾಡಿದಂತವ್ರು ನರೇಂದ್ರ ಮೋದಿಯವರು. ಎಷ್ಟು ಕಾರ್ಯಕ್ರಮಗಳು ಕೊಟ್ಟಾರೆ ಎಲ್ಲರೂ ಮಾತಾಡಿರ್ಬೋದು. ಗ್ಯಾಸಿನ ಬಗ್ಗೆ ಮಾತಾಡಿರ್ಬೋದು, ಮಣಿ ಬಗ್ಗೆ ಮಾತಾಡಿರ್ಬೋದು, 5 ಕಿಲೋ ಅಕ್ಕಿ ನಮ್ಮ ಅಕ್ಕಿ ಅದು. ನಾ ಹೇಳಿದೆ ಪ್ರಕಾರ ಅದೇ ಸಂದಾಗ ನಮ್ಮ ಸಿದ್ದರಾಮಣ್ಣ ಅವರಿಗೆ ಮುಗಿದಂತೆ ನಡೆಯುತ್ತೇವೆ, ಮುಂದೆ ನೋಡಿದಂತೆ ನಡೆಯುತ್ತೇವೆ. ಮುಂದೆನೋ ಇನ್ನೇನು ಹೇಳೋದು, ನಾ ಹೇಳ ನೋಡಿದಂತೆ ನಡೆದಿಲ್ಲ. 10 ಕೆಜಿ ಎಂದು ಹೊತ್ತು ಸಿದ್ದರಾಮಣ್ಣನ 10 ಕೆಜಿ ಕೊಡುವಂತ ಮೋದಿಯವರು ಈಗ ಅವ್ರಿಗೆ ಕೊಡದೆ 5 ಕಿಲೋ ಇವ್ರು ಬರೆಯೋದೇನೆ ಅಂತ 30 ರೂಪಾಯಿ ಅಂತ ದಾರಿ ಕುಡಿಲ ಕೊಡ್ಲಕತ್ತಾರ. ಯಾರು ಅಕ್ಕಿ ತಂದಾರ ಏನ್ರಿ ಅವತ್ತರಾಗ ಬಾ ಹೆಣ್ಮಕ್ಳು ಕೊಟ್ಟಿದ್ದರು ಇವ್ರೆ ಕಸ್ಕೊಂಡ್ರೆ ದಾರಿ ಕೊಡ್ ಮಾತಾಡ. ಅದು ದಾರು ಕೊಟ್ಟು ಅದಕ್ಕೂ ಟ್ಯಾಕ್ಸ್ ಅಲ್ಲಿಲ್ಲ. 200 ಯೂನಿಟ್ ಕೊಡ್ಬೇಕಂತಿದ್ರಲ್ಲ, ಈಗ 200 ಯೂನಿಟ್ ಕೊಡೋದು ಹೆಂಗಾರ ಹಾಳೆ ಹೋಗಿ. ಮೊದಲು 45 ರೂಪಾಯಿ ಬಿಲ್ ಬರ್ತಿತ್ತು, ಈಗ 600 ರೂಪಾಯಿ ಮಿನಿಮಮ್ ಚಾರ್ಜ್ ಮಾಡ. ನಿಮ್ಗೆ ತಗೊಂಡು ನಿಮ್ಗೆ ಕೊಡ್ಲಕ್ಕ ಒಂದು ಕಡೆ ಇದು ಒಂದು ಯಾವುದೋ ಒಂದು ವಿಧಾನಸಭೆ ಗ್ರಾಮ ಪಂಚಾಯತಿ ಚುನಾವಣೆ ಅಲ್ಲ, ನಮ್ಮ ದೇಶದ ಸುರಕ್ಷತೆ, ನಮ್ಮ ದೇಶದ ನಮ್ಮ ಸಂಸ್ಕೃತಿ ಸನಾತನ ಧರ್ಮ ಉಳಿಯುವಂತ ಸಲುವಾಗಿ ನಾವು ಮತದಾನ ಮಾಡಬೇಕಾಗಿ. ಯಾವುದೋ ಒಂದು MLA ಚುನಾವಣೆದಾಗ ಆಗ್ತದೆ ಏನೇನೋ, ಅಲ್ಲಿ ಆ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಜಾತಿಗೆ ಸಂಬಂಧಪಟ್ಟಿದ್ದು ಯಾವ್ಯಾವ ಕಾರಣಗಳಿಂದ ನಾವು ಯಾವ್ದಾವ್ ನಿರ್ಣಯ ಮಾಡ್ತೀವಿ. ಇದು ಜಾತಿ ಮ್ಯಾಗ ಒಂದ ಚುನಾವಣೆ ಅಲ್ಲ, ಇದು ಏನಾದರೂ ಆಗಿದ್ರೆ ದೇಶವನ್ನ ಉಳಿಸುವಂತ ಚುನಾವಣೆ ನಿಮ್ ಕೈಗೆ ಬಂದದ. ನರೇಂದ್ರ ಮೋದಿಯವ್ರನ್ನ ಕಳ್ಕೊಂಡು ನಾವು ಎಲ್ಲಿಗೆ ಹೋಗ್ತೀವಿ? ಯಾವ ಏನೂ ಆಗುವುದಿಲ್ಲ ಅಂತ ಹೇಳಿದ್ರೆ ಯಾರು ವಾದ ಮಾಡ್ತಿದ್ರು? ಕಾಶ್ಮೀರ ಬಗ್ಗೆ 370ನೇ ವಿಧಿ ನಿಮ್ ಗೊತ್ತಿಲ್ಲ. ಕಾಶ್ಮೀರ 300 ನಾವೆಲ್ಲ ಹೋರಾಟ ಮಾಡ ಕಾಶ್ಮೀರ್ ಹೋಗಿದ್ದೇವ. ಏಕ ದೇಶ ಮೇ ದೋ ನಿಶಾನ್ ದೋ ಸಂವಿಧಾನ್, ನೈ ಚಲೇಗಾ ನೈ ಚಲೇಗಾ ಅಂತ ಹೇಳಿ ಬಿಜೆಪಿಯ ಮೊದಲನೆಯ ರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಜಮ್ಮು ಕಾಶ್ಮೀರ್ನ ಜೈಲಿನಲ್ಲಿ ಕೊಲೆ ಆಯ್ತು. ಅವಾಗ ಅಟಲ್ ಬಿಹಾರಿ ವಾಜಪೇಯಿ ಒಬ್ಬ ಪತ್ರಕರ್ತರಾಗಿ ಕಾಶ್ಮೀರಕ್ಕೆ ಹೋಗಿದ್ರು. ಅವಾಗ ಹೇಳ್ತಾವೆ ಡಾಕ್ಟರ್ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು, ನಾನು ಈ ಜೈಲಿಂದ ಹೊರಗೋಗಲ್ಲಪ್ಪ, ನನಗೆ ಅನ್ನದಲ್ಲಿ ವಿಷ ಪ್ರಾಶನ ಮಾಡ್ತಾ ಇದ್ದಾರೆ, ನಾನು ಬಹಳ ದಿವಸ ಉಳಿದಿಲ್ಲ. ಮುಂದೆ ನೀನು ಇಡೀ ದೇಶದ ಭಾರತೀಯ ಜನಸಂಘದ ನೇತೃತ್ವ ತಗೊಂಡ್ಕೊಂಡು ಹೋಗ್ಬೇಕಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಆಶೀರ್ವಾದ ಮಾಡ್ತಾರೆ. ಅವರೇ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಪತ್ರಕರ್ತರಿಂದ ರಾಜಕಾರಣಕ್ಕೆ ಬಂದು ಈ ದೇಶದ ಪ್ರಧಾನಮಂತ್ರಿಯಾಗಿ ನಾನು ಅವರ ಸರ್ಕಾರದಲ್ಲಿ ಮಂತ್ರಿ ಆಗುವಂತ ಸೌಭಾಗ್ಯ ನನಗೆ ಸಿಕ್ತು. ಏನ್ ಹೇಳ್ತಾ ಇದ್ರು ಜಮ್ಮು ಕಾಶ್ಮೀರ 375 ಬಗ್ಗೆ, ಮೆಹಬೂಬಾ ಮುಫ್ತಿ ನೇರು ನಂಗೆ ಡಿಪ್ಟೋ ಇರುವಂತ ಉಮರ್ ಫಾರೂಕ್ ಏನವ್ ಫಾರೂಕ್ ಅಬ್ದುಲ್ಲಾ ನೇರು ನಂಗೆ ಅದನ್ನೇ ನಾವು ನೋಡ್ಲಕ್ಕ ಮತ್ತ ಅದೇ ಪ್ರೊಡಕ್ಟ್ ಒಂದೇ ಇತ್ತು. ಫಾರೂಕ್ ಅಬ್ದುಲ್ ನನ್ ಮಗ ಹೆಂಗಾರ ಉಮರ್ ಅಬ್ದುಲ್ಲಾ ರಾಹುಲ್ ಗಾಂಧಿ ಹೆಂಗ್ ಕಾಣಿಸ್ತಿಲ್ಲ, ಇವ್ರು ಅದೇ ಕೆಲಸ ಮಾಡ್ಯಾರ ನೆಹರು ಕಂಪ್ನಿ. ನೆಹರು ತ್ರಿಬಲ್ ಬಾಯ್ ಸಿಪ್ರೇಟ್ ಇಂಗ್ಲೆಂಡ್ ಬರ್ತಿತ್ತು, ಅವನ ಅರ್ಬಿದ್ದು
ಮೂವಿಗೆಲ್ಲಿ ಹೋಗ್ತಿದ್ರು ಅಂದ್ರೆ ಇಂಗ್ಲೆಂಡ್ ಹೋಗ್ತಿದ್ರು. ಇವ್ರ ಸ್ವಾತಂತ್ರ್ಯ ಹೋರಾಟಗಾರರು ಇವೆಲ್ಲ ಗುಡುಗಾರೆ ಬೇರೆ. ಚಂದ್ರಶೇಖರ ಆಜಾದ್, ಭಗತ್ ಸಿಂಗ್, ಲೋಕಮಾನ್ಯ ತಿಲಕರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ರೋಡ್, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಆ 375 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ವಿರೋಧ ಮಾಡಿದ್ರು. ಅದಕ್ಕೆ ವಿಶೇಷ ಸ್ಥಾನಮಾನ ಕೊಡಬಾರ್ದು, ಅದು ಭಾರತದ ಅವಿಭಾಜ್ಯ ಅಂಗ ಅಂತ ಹೇಳಿದ್ರು. ಆದ್ರೆ ನೇರುನ ಒಂದು ಕುತಂತ್ರದಿಂದ ಶೇಖ್ ಅಬ್ದುಲ್ಲಾ ಏನು, ಉಮರ್ ಅಬ್ದುಲ್ ಏನು, ಫಾರೂಕ್ ಅಬ್ದುಲ್ಲಾ ನಪ್ಪ, ಇವರಿಬ್ರು ಏನ್ ಜಂಟಿ ಇದ್ರಲ್ಲ, ಅಂಬೇಡ್ಕರ್ ಅವ್ರ ಮೇಲೆ ಒತ್ತಡ ಹಾಕಿ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಅವ್ರ ಇತಿಹಾಸ ಅವ್ರು ಬಡದಂತ ಜೀವನ ಚರಿತ್ರೆ ಹೇಳ್ತಾರೆ. ನಾ ಯಾವ ಕಾಲಕ್ಕೂ ಕಾಶ್ಮೀರಕ್ಕೆ 370 ವಿರೋಧ ಇದ್ದೆ. ಭಾರತ ಪಾಕಿಸ್ತಾನ ಇಬ್ಬಾಗ ಮಾಡುವಾಗ ಅಂಬೇಡ್ಕರ್ ಅವ್ರು ಮಾತಾಡ್ಯಾರೆ, ಇವತ್ತು ಪಾರ್ಟಿಷನ್ ಆಫ್ ದಿ ಪಾಕಿಸ್ತಾನ. ಇವತ್ತು ಹೇಳ್ತಾರೆ ನಮ್ಗೆ ಬಿಜೆಪಿ ಬಂದ್ರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ, ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಇವತ್ತು ಏನಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 5 ಪವಿತ್ರ ಕ್ಷೇತ್ರಗಳನ್ನ ಅಭಿವೃದ್ಧಿ ಮಾಡಿದಂತ ಯಾರಾದ್ರೂ ನಮ್ಮ ನರೇಂದ್ರ ಮೋದಿ ಅಂತ ಹೇಳೋ ಹೆಮ್ಮೆ ಇದೆ ಅಂತ ಏನು ಅಂಬೇಡ್ಕರ್ ಅವರು ಏನ್ ಹೇಳಿದ್ರು, ಭಾರತ ಪಾಕಿಸ್ತಾನ ಯಾರು ದೇಶ ಮಾಡ್ಲಿಕ್ಕೆ ಹೋಗ್ಬೇಡಿ, ಮದುವೆ ಮಾಡಬೇಕು ಅಂತ ಇಲ್ಲಿ ಇವ್ರನ್ನೆಲ್ಲ ಅಂಬೇಡ್ಕರ್ ಅವ್ರು ಹೇಳಿದ್ರು. ನಾನಲ್ಲ, ನಾ ಹೇಳಿ ನೋಡ್ಕೋತಾರೆ ಎಂದು ಹೇಳ್ತಾರೆ. ಅಂಬೇಡ್ಕರ್ ಅವ್ರು ಹೇಳಿದ್ರು ಇವ್ರನ್ನೆಲ್ಲ ಆ ಕಡೆ ಕಳಿಸ್ತಾರೆ. ಏನು ಇವ್ರು ಎಂದೂ ಅಣಕಂಬ್ರಂಗ್ ಇರುವುದಿಲ್ಲ. ಇವತ್ತಿದ್ರೆ ಎಟ್ಟು ಚುರುಕುಮಾ ಕೊಡು ಬಂದಿರೋ ಗೊತ್ತಿಲ್ಲ. ಅಂಬೇಡ್ಕರ್ ಬಾಬಾ ಸಾಹೇಬ್ ಹೇಳ್ತಾರೆ ಅಲ್ಲಿರುವಂತ ಹಿಂದೂಗಳನ್ನ ಭಾರತಕ್ಕೆ ತಗೊಂಡ್ಬರ ಅಂತ ಹೇಳಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದ್ರೂ ಅವರ ಕನಸನ್ನ ನನಸು ಮಾಡಿದವರು ನರೇಂದ್ರ ಮೋದಿ ಅವರ ತಿಳ್ತಾ ಬಹಳ ಹೆಮ್ಮೆ ಅಂತ ಹೇಳ್ಬೇಕು. ಇವತ್ತು ಪಾಕಿಸ್ತಾನದಲ್ಲಿರುವಂತ, ಅಫ್ಘಾನಿಸ್ತಾನದಲ್ಲಿರುವಂತ, ಬಾಂಗ್ಲಾದೇಶದಲ್ಲಿರುವಂತ ಹಿಂದೂಗಳು, ಕ್ರಿಶ್ಚಿಯನ್ರು, ಜೈನರು, ಸಿಖ್ರಿಗೆ ಭಾರತದ ಪೌರತ್ವವನ್ನು ಕೊಡುವಂತ ಐತಿಹಾಸಿಕ ನಿರ್ಣಯಕ್ಕೆ ನಮ್ಮ ಅಣ್ಣ ಸಾಹೇಬ್ ದೊಡ್ಡ ಅವರು ಅಲ್ಲಿ ಓಟ್ ಹಾಕಲಿಕ್ಕೆ ನೀವು ಕೊಟ್ಟು ಕಳಿಸಿದ್ರಿ, ಅವ್ರು ಓಟ್ ಹಾಕಿ ಬಂದ್ರು. ಯಾಕೆ ನಮ್ಮ ಹಿಂದೂಗಳಿಗೆ ಅನ್ಯಾಯ ಆದಾಗ 26-27% ಪಾಕಿಸ್ತಾನದ ಇದ್ದಂತ ಹಿಂದೂಗಳ ಸಂಖ್ಯೆ ಕೆಟ್ಟೈತಿ 2.5 ಬಂದದ್ದು ಎಲ್ಲ ಕನ್ವರ್ಟ್. ಜಮ್ಮು ಕಾಶ್ಮೀರನ ಮೀಸಲಾಕಿರ್ಲಿಲ್ಲ 370. ಇವ್ರೇನು ಹೇಳ್ತಾರಲ್ಲ ನಾವು ಬಂದ್ರೆ ಸಂವಿಧಾನ ಬದಲಾವಣೆ ಮಾಡ್ತೇವೆ ಅಂತೇಳಿ ಅಂಬೇಡ್ಕರ್ ಅವರ ಕನಸು ನನಸು ನಾವು ಮಾಡೋಕೆ ಯಾಕೆ ಬರ್ತೀವಿ ಅಂತ ಹೇಳ್ತಾ ಇದ್ದೀರ ಅಂದ್ರೆ, ಇವಾಗ ಜಮ್ಮು ಕಾಶ್ಮೀರದಲ್ಲಿ ಗ್ರಾಮ ಪಂಚಾಯತಿ MLA MPಗೆ ಎಲ್ಲರೂ ಮೀಸಲಾಕಿ ಸಿಕ್ಕೋಕೆ SC ST ಗೆ 370 ತಗೊಂಡು ಬರೀ ಅವರೇ ಎಲ್ಲ ಆ ಕಂಪ್ನಿನೇ. ಮತ್ ನೀವು ಅವ್ರು ಓಟ್ ಹಾಕ್ತಾರೆ ಬರ್ತೀವಿ ಕೌಶಲ್ಯ ನಮ್ಮ ಮಂದಿರ ಓಟ್ ಹಾಕೋರು ಏನೋ ಧೈರ್ಯ ಬೇಡ ಮರಿ ಹೊಟ್ಟೆ ಓಟ್ ಬರೋದನ್ನು ಬರಬೇಡ ಹೇಳ್ತಾರೆ. ನಮ್ಮವರಿಗೆ ಸ್ವಲ್ಪ ಆಸೆ ಇರ್ತದೆ ಇಲ್ರಿ, ನಾ ಮಾಡ್ಕೊಂಡಿದ್ದಂಗ ಓಟ್ ಬಂದ್ರೆ ಯಾರು ಮಾಡ್ಕೊಂಡಿಲ್ಲ ಯಾರು ಇಲ್ಲ. ಅಂಬೇಡ್ಕರ್ ಅವ್ರು ಹೇಳ್ತಾರೆ ಪಾಕಿಸ್ತಾನ ಪಾಕಿಸ್ತಾನ ಕೊಡ್ತಾರೆ. ಅವ್ರು ಹೇಳಿದ್ದು ಅವ್ರ ಇಸ್ಲಾಮದವ್ರು ಕರೀತಾರೆ ನೀವು ಇಸ್ಲಾಂ ಧರ್ಮಕ್ಕೆ ಬರೆ ಅಂತೇಳಿ, ಕ್ರಿಶ್ಚಿಯನ್ರು ಕರೀತಾರೆ ನೀವು ಕ್ರಿಶ್ಚಿಯನ್ ಧರ್ಮಕ್ಕೆ ಬರೆ ಅಂತೇಳಿ, ಸಿಖ್ ಧರ್ಮದವ್ರು ಕರೀತಾರೆ ಸಿಖ್ ಧರ್ಮಕ್ಕೆ ಬರೆ ಅಂತೇಳಿ, ಬೌದ್ಧ ಧರ್ಮದವ್ರು ಹೇಳ್ತಾರೆ. ಅವನ್ನೆಲ್ಲ ಅಧ್ಯಯನ ಮಾಡ್ತಾರೆ, 8 ವರ್ಷ ಅಧ್ಯಯನ ಮಾಡ್ತಾರೆ. ಅಂಬೇಡ್ಕರ್ ಅವರು 10 ವರ್ಷ ಮಾಡಿ ಕೊನೆಗೆ ಬಂದು ಏನು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಇಸ್ಲಾಂ ಮತಕ್ಕೆ ನಾನು ಸೇರಿದ್ರೆ ಅಥವಾ ಕ್ರಿಶ್ಚಿಯನ್ ಮತಕ್ಕೆ ಸೇರಿದ್ರೆ ನಾನು ಸೇರಿದ್ರೆ ಭಾರತ ರಾಷ್ಟ್ರಾಂತರ ಆಗ್ತದೆ, ಇಲ್ಲಿ ಎಂದೂ ಶಾಂತಿ ಇರುವುದಿಲ್ಲ. ಅದಕ್ಕೆ ನಾನು ಬೌದ್ಧ ಧರ್ಮ ಭಾರತೀಯ ಸಂಸ್ಕೃತಿ ಒಂದು ಭಾಗ ಕೇಳಿ ಒಂದು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಿರ್ತಾರೆ ಬಾಬಾ ಸಾಹೇಬ್. ಇವತ್ತು ಬಂಧುಗಳೇ 370 ತಂದ್ರ ನಾವೇನ್ ಹೇಳ್ತಿದ್ದೀವಿ, ಜಪ್ ತಕ್ ಸೂರ್ಯ ಚಾಂದ್ ರೇಗ ಕಾಶ್ಮೀರ್ ಹಿಂದೂಸ್ತಾನ್ಗಳೇಗ ನಾವೆಲ್ಲ ಘೋಷಣೆ ಕೊಟ್ಕೊತ್ತು ಕಾಶ್ಮೀರ್ ಹೋಗಿದ್ದೆ ಡಾಕ್ಟರ್ ಮುರಳಿ ಮನೋಹರ್ ಜೋಶಿ ಅವರು.
ನರೇಂದ್ರ ಮೋದಿಯವರು ಪ್ರಜೆ ಮನೆ ಜೋಶಿ ಅವರ ವಾಹನದ ಸಾರಥಿ ಇದ್ರು. ನಾವೆಲ್ಲ ಜಮ್ಮು ಕಾಶ್ಮೀರದಾಗ ಹೋದಾಗ ನರೇಂದ್ರ ಮೋದಿಯವರು ಮುರಳಿ ಮನೋಹರ್ ಸಾರಥಿಯಾಗಿ ಬಂದಿದ್ರು. ಆ ಪುಣ್ಯಾತ್ಮ ಯುವಕ ನರೇಂದ್ರ ಮೋದಿ ನಮ್ಮ ದೇಶಕ್ಕೆ ಒಂದು ಒಂದು ಪವಾಡ ಪುರುಷ ಅಂತ ಹೇಳಿ ನಾ ಹೇಳಕ್ ಬಯಸ್ತಾ ಇದ್ದೇನೆ. 500 ವರ್ಷದ ಹೋರಾಟ, ಋಷಿ ಮನಿಗಳು ಗುಂಡಾಕಿದ್ರು, ಉಪವಾಸ ಸತ್ಯಾಗ್ರಹ ಮಾಡಿ ಅಲ್ಲೇ ಅವರು ಎಷ್ಟೋ ಜೀವ ಬಿಟ್ರು. ಕಾರ ಸೇವಕರು ಲಕ್ಷಾಂತರ ಕಾರ್ಯಕರ್ತರ ಗೋಲಿಬಾರಾಯ್ತು. ಗೋಧ್ರಾದಲ್ಲಿ ಜೀವಂತವಾಗಿ ರೈಲ್ವೆ ಡಬ್ಬಿಯಲ್ಲಿ ಗೋಧ್ರಾ ಏನು ಅಯೋಧ್ಯೆ ಕೋವಿಡ್ ಬಂದಂತ ಕಾರ್ ಸೇವಕರನ್ನು ಸುಟ್ರು. ಇಷ್ಟೆಲ್ಲ ಘಟನೆಗಳು 500 ವರ್ಷದಿಂದ ನಡೆದ ಮೇಲೆ ಮನೆ ಲಾಲ್ಕೃಷ್ಣ ಅದ್ವಾನಿಯವರು ಈ ದೇಶದಲ್ಲಿ ಮೊದಲು ಹೋರಾಟ ರಥಯಾತ್ರೆಯನ್ನು ಪ್ರಾರಂಭ ಮಾಡಿ ಕೋಟ್ಯಾಂತರ ಕಿಲೋಮೀಟರ್ ಅಡ್ಡಾಡಿದಂತ ಲಾಲ್ಕೃಷ್ಣ ಅದ್ವಾನಿಯವರು ಮೊನ್ನೆ ಒಂದು ಅದ್ಭುತ ಮಾತಾಡಿದ್ರು. ಏನ್ ಹೇಳಿದ್ರು ಗೊತ್ತಾ? ನರೇಂದ್ರ ಮೋದಿಯವರ ಕೈಯಾಗ ರಾಮ ಪ್ರತಿಷ್ಠಾಪನೆ ಆಗ್ಬೇಕಂತೆ ಆ ಭಗವಂತ ರಾಮನ ಒಂದು ಇಚ್ಛೆ ಇತ್ತು. ಅದಕ್ಕೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅವರ ಕೈಗೊಳ್ಳದಿಂದ ಇವತ್ತು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆದ್ರೆ ಇಡೀ ದೇಶದಲ್ಲಿ ನಾವ್ಯಾರು ಪಟ್ಟಿ ಕೊಟ್ಟಲ್ಲ. ಯಾವ ಎಮ್ ಎಲ್ ಎಗಳು ಎಂ ಪಿಗಳು ಹಳ್ಳಿ ಹಳ್ಳಿಯಾಗ ಅಲ್ಲಿಯವರೇ ಜನ ರಾಮನ ಕಟೌಟ್ ಮಾಡಿ ಪ್ರತಿಯೊಂದು ಊರಾಗ ರಾಮನ ಭಜನೆ ಎಷ್ಟು ವರ್ಷಗಳ ಎಷ್ಟು ಮಂದಿ ಕಣ್ಣಾನೀರ್ ಹೋಗ್ಯಾವ್ರಿ. ನಾವೆಲ್ಲ ಟಿವಿ ಒಳಗೆ ನೋಡಿದ್ರೆ ನಾವು ಇಲ್ಲೇ ಕೂತು ಟಿವಿ ಒಳಗೆ ನೋಡಿದ್ರೆ ನಮ್ಮ ಕಣ್ಣಾನೀರ್ ತಾನೇ ಹೋಗ್ತಿತ್ತು. ಯಾವಾಗ ಯಾವಾಗ ಅಯೋಧ್ಯೆ ರಾಮ ಮಂದಿರ ವಿಚಾರ ಬರ್ತದ್ರೆ ನಮ್ಮ ಕಣ್ಣಾಗ ತಾನೇ ಎಮೋಷನಲ್ ಆಗಿ ನೀರು ಹೋಗ್ತಾವ. ಎಷ್ಟು ಸಂಬಂಧ ಐತೆ ರಾಮಂದು. ರಾಮ ಒಂದು ಜಾತಿಗೆ ಸೀಮಿತ ಇಲ್ಲ. ರಾಮ ಈ ದೇಶದಲ್ಲಿ ನೋಡ್ರಿ, ಅಂಬೇಡ್ಕರ್ ತಂದಿನ ಹೆಸರು ರಾಮ, ನಮ್ಮ ಅಪ್ಪನ ಹೆಸರು ರಾಮ, ನನ್ನ ಮಗನ ಹೆಸರು ರಾಮ. ರಾಮ ಬ್ರಾಹ್ಮಣ ಅಂತಾರೆ, ರಾಮ ಬ್ರಾಹ್ಮಣ ಅಲ್ಲ, ರಾಮ ಕ್ಷತ್ರಿಯ. ಅದನ್ನ ಬರೆದವರು ಮಹರ್ಷಿ ವಾಲ್ಮೀಕಿ. ಕೃಷ್ಣ ಯಾರು? ಬಲ್ಲ ಯಾದವ. ಅದನ್ನ ಬರೆದವರು ಯಾರು? ವೇದವ್ಯಾಸರು. ಈ ರೀತಿ ಇಲ್ಲಿ ಬ್ರಾಹ್ಮಣ ದಲಿತ ಯಾವುದೂ ಬರೋದಿಲ್ಲ. ದೇವರು ಎಲ್ಲರೂ ಹೋಮ್ ಬಣ್ಣ ಮನೆ ಹೋಗಿದ್ದಾರೆ ಉಡುಪಿಗೆ ನಾಮಪತ್ರಕ್ಕೆ. ಆ ಉಡುಪಿ ಕೃಷ್ಣನ ದರ್ಶನ ಕರ್ಕೊಂಡು ಹೋದ್ರು. ಕೃಷ್ಣ ಹಿಂಗಿತ್ತೋ ಹಳ್ಳಿ ಕಣ್ಣಿತ್ತ ಯಾರು ಬ್ರಾಹ್ಮಣ ಸಲ ಇತ್ತ ಕೃಷ್ಣ. ಸಂತ ಕನಕದಾಸರ ಭಕ್ತಿಗೆ ಒಬ್ಬ ಹಾಲ ಮತದ ಒಬ್ಬ ಕನಕದಾಸರ. ನಮ್ಮ ದೇವರೊಳಗೆ ಜಾತಿ ಇಲ್ಲ, ಬಂಧುಗಳೇ ನಮ್ಮನ್ನೆಲ್ಲ ಒಡಿಬೇಕಂತಾರೆ ಇವತ್ತು. ಜಾತಿ 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 ನಾವು ಈಗ ಜಾತಿ ಮ್ಯಾಗ ಊಟ ಹಾಕುವಂತ ಚುನಾವಣೆ ಇದಲ್ಲ. ರಾಮ ಮಂದಿರ ಕಾಶಿ ಏನಾಯ್ತು, ವಿಶ್ವನಾಥ ಮಂದಿರ, ಮಥುರಾ ಕೃಷ್ಣ, ಈಗ ಒಂದೊಂದೇ ಗುಡಿಗಳದೆಲ್ಲ ಹೊರಗೆ ಬೀಳಕತ್ತದ. ಯಾವ ಕಾಶಿನಾಥ ಕಾಶಿ ವಿಶ್ವನಾಥನ ಊರ್ಜಿನಲ್ ಏನ ಲಿಂಗ ಇದೆ, ಔರಂಗಜೇಬ ಏನ ನಾಶ ಮಾಡಿದ ದೇವಸ್ಥಾನ ಇವತ್ತು ಅಲ್ಲಿ ಏನ್ ಮಾಡ್ತಿದ್ರು ಗುರ್ತೈತ ಲಿಂಗದ ಮೇಲೆ. ಇವ್ರು ನಮಾಜ್ ಮಾಡೋಕ್ಕಿಂತ ಮೊದಲು ಕಾಲು ತೊಳ್ಕೊಂಡು ಹೋಗ್ತಾರ, ಉಗುಳ್ತಾರ. ಅದೇನು ಮನೆ ಸಿಕ್ಕೈತಲ್ಲ, ಇನ್ನು ಭಾಳ ದಿವಸ ಹೋಗುದಿಲ್ಲ, ಅದನ್ನು ನಾವು ಕೈತು ತಗೋತೀವಿ. ಮಕರ ಕೃಷ್ಣ ಕೃಷ್ಣ ಹುಟ್ಟಾನ ಆ ಜಾಗನೂ ತಗೋತೀವಿ. ಎಲ್ಲ ಎಲ್ಲೆಲ್ಲಿ ನಮ್ಮ ದೇವಸ್ಥಾನ ಹೊಡೆದು ಹಾಕ್ಯಾರಲ್ಲ ಅವೆಲ್ಲ ಕಬ್ಜ ತಗೊಂಡು ಮುಂದಿನ 5 ವರ್ಷನಾಗ ಅದೇ ಮಾಡ್ಕೋತಲ್ಲ. ಇವತ್ತು ಭಾರತದಲ್ಲಿ ಎಷ್ಟು ಕೆಲಸ ಮಾಡಿ, ಇವತ್ತು ಭಾರತದಲ್ಲಿ ನಮ್ಮ ಅನೇಕ ಐತಿಹಾಸಿಕ ನಿರ್ಣಯಗಳನ್ನು ಮಾಡುದು. ಇವತ್ತು ಮೊದಲು ಎಷ್ಟು ವಿಮಾನ ನಿಲ್ದಾಣ ಇದ್ದು, ಮೊದಲು ಎಷ್ಟು ರೈಲ್ವೆಗಳಿದ್ದು, ಇವೆಲ್ಲ ಅಂಕಿ ಸಂಖ್ಯೆ ನಾನು ಹೇಳ್ಕೋತ ಹೋದ್ರೆ ಭಾಳ ಇದೆ. ಇವತ್ತಿನ ಕಾಲದಲ್ಲಿ ಹೇಳ್ದಾರೆ ಏನೂ ಮಾಡಿಲ್ಲ ನರೇಂದ್ರ ಮೋದಿ, ಏನೂ ಮಾಡಿಲ್ಲ ಕರ್ನಾಟಕಕ್ಕೆ, ಇವರು ಏನು ಕೊಟ್ಟಿಲ್ಲ ಅಂತ ಹೋದರ್ತಾರೆ. ನನ್ನದೇ ನನ್ನ ನನ್ನ ಕರ ನನ್ನ ಹಕ್ಕು. ನಮ್ಮಲ್ಲಿ ವಿಧಾನಸಭೆ ಕೇಳಿದೆ, ನನ್ನ ದೇವರು ನಾನು ನನ್ನ
ಕೊಡುವಂತ ಕಾಣಿಕೆ ನನ್ನ ಹಕ್ಕು. ನನ್ ಗುಡಿ ನಾ ಕೊಡ್ತೀನಿ, ನನ್ನ ಖರ್ಚು ಮಾಡ್ರು. ನೀವು ಒಕ್ಕ ಪುಕ್ಕ 100 ಕೋಟಿ ಕಂಪೌಂಡ್ ಕಟ್ಟಲಕ್ಕೆ ಕೊಡ್ತೀವಿ, ಯಾರ ಪಲ್ ಕೊಡ್ತೀಯಪ್ಪ? ಸಿದ್ದರಾಮಯ್ಯ ನಿಮ್ಮ ಅಪ್ಪ ಕೊಡ್ತೀವಿ. ನಮಗೆ ಗುಡಿ ಗುಂಡಾರು ಬಂದ್ರೆ ಒಕ್ಕ ಕೊಡು, ಬೀರಪ್ಪನ ಗುಡಿಗೆ 100 ಕೋಟಿ ಕೊಡು, ನಮ್ದೇನ್ ತಯಾರ. ಇವ್ರು ಎಷ್ಟು ಜಾತ ಎತ್ತಿದ್ರಾಗ್ಯಾರಂದ್ರ ನಮ್ಮ ಹಾಲು ಮತ್ತು ಸಮಾಜ ಪೇಟಾ ಸುತ್ತಿದ್ರೆ ತೋಣಿ ಒಗಿತಾನ ಕುಂಕುಮ ಬಂಡಾರ ಹಚ್ಚೋದಿಲ್ಲ. ಅಲ್ಲೇ ಅವ್ರು ಪಟ್ಟ ಹಾಕಿದ್ರಂದ್ರೆ ಅರ್ಬತ್ತಂಗ ಡ್ರೆಸ್ ಹಾಕೊಂಡು ನಿಂತಿರ್ತಾರ. ಈ ರೀತಿ ನಮ್ಮ ದೇಶದಲ್ಲಿ ಬಂಧುಗಳೇ ಎಲ್ಲರೂ ಹೇಳಿರ್ತಾರೆ, ನಮ್ಮ ಸರ್ಕಾರ ಬಂದ್ಮೇಲೆ ನಾವು ಏನು ಮಾಡೀವಿ, ಇವ್ರು ಏನು ಮಾಡಿದೆ, ಚುನಾವಣೆ ಪ್ರಣಾಳಿಕೆ ಮಾಡ ಕಾಂಗ್ರೆಸ್ ನೋಡಿದೆ ನೀವು? ಅದನ್ನು ಎಲ್ಲರೂ ಓದ್ರಿ, ಕಾಂಗ್ರೆಸ್ನವ್ರು ಏನು ಪ್ರಣಾಳಿಕೆ ಕೊಟ್ಟಾರಂದ್ರ ನಮ್ಮ ಸರ್ಕಾರ ಬಂದ್ರೆ ಪೊಲೀಸ್ ಎನ್ಕೌಂಟರ್ ಬಂದ್ ಮಾಡ್ತೀವಿ, ಬೇಕಾದಷ್ಟು ಹಿಂದೂಗಳ ಮನ್ಯಾಗ ಹೊತ್ತು ಹೊಡೆದ್ರು ಗುಡಿ ಗುಂಡಾರ ಕೆಡುದ್ರು ಇನ್ಮ್ಯಾಗ ಎನ್ಕೌಂಟರ್ ಮಾಡೋದಿಲ್ಲ ಅವ್ರದ್ದು ಪ್ರಣಾಳಿಕೆ. 10-20 ರಫ್ತು ಮಾಡ್ತೀವಿ. ಇವತ್ತು ನರೇಂದ್ರ ಮೋದಿಯವರು 10-20 ತಡ್ಕೊಂಡು ಬಂದಾರ ಎಲ್ಲಾ ಹಳ್ಳಿ ಹಳ್ಳಿಯಾಗಿ. ನೀವು ಯುವಕರಿಗೆ ಹೇಳ್ರಿ, 4 ವರ್ಷ ಏನ್ರಿ, 4 ವರ್ಷ ನೀವು ಮಿಲ್ಟ್ರಿ ಒಳಗೆ ಮುಂದುವರಿದ್ರೆ ಮುಂದುವರಿಬೋದು, ಇಲ್ಲಾಂದ್ರೆ ನಿಮ್ಗೆ ಕನಿಷ್ಠ 25 ಲಕ್ಷ ರೂಪಾಯಿನೋ 25 ಲಕ್ಷ ರೂಪಾಯಿ ಬರ್ತದಲ್ರಿ. ಏನೋ ದೇಶದ ಸಲುವಾಗಿ ಹುತಾತ್ಮ ಆದ್ರೆ 50 ಲಕ್ಷ ರೂಪಾಯಿನೂ ಕೊಡ್ತಾರೆ. ಮುಂದ ಆ ಸೈನಿಕ ನಮ್ಮ ಹಳ್ಳಿಗೆ ಬಂತಂದ್ರ ನಮ್ಮ ಊರಿಗೆ ಒಂದು 20 ಮಂದಿ ತಯಾರು ಮಾಡಿಕೊಟ್ಟಂಗ ನರೇಂದ್ರ ಮೋದಿ ಅವರು. ನಿನ್ನ ಬೇಕಾಗ್ತದೆ, ನೀವು ಹಳ್ಳಿಯಾಗಿನವ್ರು ಏನು ಇದಿಲ್ರಿ, ಅವ್ರು ನಮ್ಮ ಅಳ್ತಾ ಬರಂಗ ಅದಾವ್ರ ನಾಳೆ ಅವ್ರು 20-50% ಆದ್ರೆ ನಿಮ್ಗೇನು ಹಳ್ಳಿ ಹಾಕಿ ಹೋಗಿ ಹೊಡಿತಾರೆ ಜರ್ತಾರೆ. ನೀವೆಲ್ಲ ಹೋಗ್ಬೇಕು ಅಲ್ಲಿ ಕಿಸಿದ್ರು ಭಯ ಭಯ ಅನ್ಕೊಂಡು ಹಂಚಿತು ಭಯ ನನ್ನ ತಂದ್ರೆ ಯಾರಿಲ್ಲ. ಯಾಕಂದ್ರೆ ಬಿಜಾಪುರ್ನಲ್ಲಿ 2,80,000 1,30,000 ಅವರೇ ಅದಾರ ಓಟ, ನಮ್ಮವ್ರು 1,60,000 ಅದಾರ. ನಾ ಹೆಂಗ ಆಸ್ ಬರ್ತಿರ್ಬೇಕು, ನಮ್ಮ ಮಹೇಶ್ ತುಂಬಿಕೊಳ್ಳ ನನಗೆ ಹೇಳ್ತಿರ್ತೀನಿ ಗೌರವ ನಮ್ಗೆ ಹಾಕೊಡೋದಾರ. ನಾ ಆಯ್ತಪ್ಪ ಗುರು, ಆ ತಿಂಗಳಿಗೆ ಒಂದು ಮಾಫಿ ಮಾಡೋದು ಏನು ಖುಷಿ. ಅವ್ರು ಮಾತಾಡಲಿಲ್ಲ, ಅವ್ರದ್ದು ಗ್ಯಾಸ್ ಗ್ಯಾಸ್ ಇಲೆಕ್ಷನ್ ಬಂದಾಗ ಗ್ಯಾಸ್ ಗ್ಯಾಸ್ ಬಂದಿದ್ದಪ್ಪ ಅವ್ರದ್ದು ತಕರಾರ. ನಾನು ಹಂಗೆ ಮಾತಾಡಿದ್ರೆ ಆ ಗಿಡಕ್ಕೆ ಅವತ್ತು ಕಡೆ ಕಾಯಿ ಹೋಗ್ತಿದ್ದೀನಿ. ಇಳ್ಕೊಂಡು ಏನು ಜೋರು ಇತ್ತು ಕೊಟ್ಟ ಕುದುರಿ ಏನು ಏನಮ್ಮ ಕೊಟ್ಟ ಕುದುರೆ ಏನವನು ವೀರನೂ ಅಲ್ಲ ಶೂರನೂ ಅಲ್ಲ. ನಾ ಹೇಳ್ದೆ ಹೌದು ನಮ್ಮ ಮಹೇಶ್ ಕುಂಟ್ಕೊಳ್ಳಿ ತಂಬಾಯ್ತು ಮನುಷ್ಯ ಹೊರ್ತೈತಿ. ನಾ ಹೆಂಗೆ ತಂದಿನಿ 1,000 ಕೋಟಿ ರೂಪಾಯಿ ನನ್ನ ಮತ ಕ್ಷೇತ್ರಕ್ಕ, ನೀ ಹೆಂಗೆ ತಂದಿ ನಾನು ಕೂರ್ತೈತ್ರಿ ಅಕ್ಕವ್ರ ಕುಂಟ್ಕೊಳ್ಳಿ ರಾಜ್ಯ ಹೋಗ್ಬಿಟ್ಟು ಹಿಂದೆ ದಿವಸ ಬಂದು ಹೇಳ್ತೀವಿ ಏನು ಅಲ್ಲ ಹೋಗ್ಬೇಕಂತ. ಮರದಿವಸ ಮುಂಜಾನೆ ಅವ್ರ ಮನೆಯಿಂದ ಅಲ್ಲಿ ಈ ಕಡೆ ರೆಡ್ಡಿ ರೆಡ್ಡಿದೆಲ್ಲ ಹೋಗಿದ್ದೆ ನಾನು ಮುಂಜಾನೆ ಹಿಂಗೆ ಹೋಗಿ ಬರ್ಲಾಕತ್ತಿದ್ದೆ. ಅವ್ರು ಹೊರಟಲ್ಲಿದ್ದೆ ಸರ್ ನೀವು ಹೇಳೋದು ಕರೆಕ್ಟ್ ಬೇಕು ಅವ್ರು ಹೋಗಿದ್ದೆ ಹೊಡೆ ಬಂಗಾಳ. ಇವತ್ತು ನೋಡ್ರಿ ಚುನಾವಣೆ ಹೆಂಗ ಈಗ ನಾವು ಎಲ್ಲಿ ನಿಂದಿರ್ಬೇಕು ಕೇಳಿದ್ವಿ ಎಲ್ಲ ಸಚಿನ್ ಜಾರಕಿಹೊಳಿ ಬಗ್ಗೆ ಕೊಟ್ಟ ನಾವು ನಿಂದಿರೋದೇನು. ಉಳ್ಕಿದಾರ ಕುರುಬರು ಲಿಂಗಾಯತರು ಎಲ್ಲ ಉಳಿದ ಸಮಾಜಗಳು ಎಲ್ಲ ಎಲ್ಲ ಇದೆ ಉಪ್ಪಾರು ಎಲ್ಲ ಜಾತಿಯರು ಎಲ್ಲರೂ ಎಲ್ಲ ಅವ್ರ ಮನೆ ಮಗನ ಇತ್ತು ಮಗನ ಇತ್ತು ತಾಳೆ ಇತ್ತು ತಮ್ಮ ಇತ್ತು ನಮ್ದೇ ಕೆಲಸ ಐತೆ ಬೆಳಗಾವಿ ಕತ್ತೆ ಆದ್ಮೇಲೆ ಅಲ್ಲಿಂದೇನೆ ಇತ್ತು ಗಂಟೆ ಹುಡ್ಕೊಂಡ್ರು ಎಲ್ಲರೂ ಸಾಕಾರ ಮನೆ ಮುಂದೆ ಹೋದ ಗಂಟೆ ಹೋಗಿದ್ರು ಹೋಗಿ ಕಾಲು ಮುಗಿದ್ರು. ನಾ ಇದ್ರಾಗ ಹೇಳಿದೆ ಯಾವ ಊರಾಗ ನಮ್ಮ ಎರಡನೇ ಕಡೆಯವರು ಊರ ಹಾ ಗೋಕಾಕನ ನೀನು ಹಾ ಕಲ್ವಳ ನೀನ ಮ್ಯಾಗ ಯಾರು ಯಾರಿಗೂ ಕಾಲು ಎದ್ದು ಮುಗಿತಲ್ಲ ರಾಜಕಾರಣಿಗಳು ಕಾಲು ಕೆಲಸಿಲ್ಲ ಅಂತ ನರೇಂದ್ರ ಮೋದಿ ಅವರೇ ಕಾಲು ಮುಗಿ ಬರತ್ತಲ್ಲ ಅಂತ ಶ್ರೇಷ್ಠ ವ್ಯಕ್ತಿ
ನೀವು ಹೋಗಿ ಊರ್ಜಕ್ಕೆ ಹೋಗುವ ಸಾಪ್ತಾರ ಅವರು ಬನ್ನಿ ಅವ್ರ ಮರಿ ಮೊಮ್ಮಕ್ಕಳು ತೊಟ್ಟೆ ಅಂದ್ರೆ ಅವ್ಕು ಕಾಲ ಅಟ್ಟು ಸಾವಿರ ಮಾಡಿ ಹೆಂಗೆ ಬೇಕ ನೀವು ಒಂದಕ್ಕೆ ಕಂಪ್ಲೇಂಟ್ರೆ ಅವ್ರು ಒಂದಕ್ಕೆ ಕಂಪ್ಲೇಂಟ್ ತಗೊಂಡ್ಬರ್ತೀರ ನಾವು ಸ್ವಾಭಿಮಾನದಿಂದ ಬದುಕಬೇಕಾಗಿತ್ತು ಯಾರು ಕೊಟ್ಟು ಯಾರು ರಾಜಕಾರಣಿಗೆ ಕೊಟ್ಟ ಮಗ ಎಲೆಕ್ಷನ್ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಮ್ಯಾಗೇನೆ ಐದು ಸಿಗ್ತದೆ ತಮಿಳಲ್ಲಿ ಭಾಳ ಚಲೋ ಹದಿನೈದು ಓಟ್ ಅಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟು ತಲುಪ್ತು ಕೊಡ ಎಟ್ಲಿ ಕೊಡ್ತಾರೆ ಅದೇ ಡಾಬಾದಾಗ ಹೋಗಿ ತಿಂದು ಮಗ್ಳು ಡ್ರೈನೇಜ್ ಮಾಡಿ ಹೋಗ್ಬಿಡ್ತೇನೆ ಮಗಳು ಮತ್ತೆ ಅವ್ರ ಮನೆಗೆ ಒಂದು ಸಾಕಾಣ ಮನೆಗೆ ಒಂದು ಹೋಗಿ ನಿಂದ್ರು ಅವರಲ್ಲೇ ಕನ್ನಡ ನೋಡ್ತಾನೆ ಮೇಡ ಒಂದ್ ಎರಡು ಒಂದೋ ನೋಡೋ ಒಂದು ಎರಡು ಸಾವಿರ ಕೊಟ್ಟು ಕಳ್ಸ ಗೌರವದಿಂದ ನಾವು ನಮ್ ಶಾಪನಾಗ ನಾವು ಬೇಕಾದ್ರೆ ಎಲ್ಲಾ ಕಡೆ ರೊಕ್ಕ ಬಂದ ಈ ಸಲ ಕೆಡಲಕ್ಕ ಈ ಸಲ ಇವ್ ಕೆಡಬೇಕ ಯಾಕಂದ್ರೆ ಮುಂದೆ ಮುಖ್ಯಮಂತ್ರಿ ಅವರು ತಯಾರಾಗ ಈ ಸಲ ಉತ್ತರ ಕರ್ನಾಟಕದವ್ರೆ ಬಿಜೆಪಿ ಅಧಿಕಾರ ಬಂದ ನಾವೇ ಮುಖ್ಯಮಂತ್ರಿ ಆದವರು ನಾವು ನಿಮ್ಮ ಮನೆ ಕಾಯಿದಿಲ್ಲ ನಿಮಗ ಅಪ್ಪಾಜಿ ಬಂದು ಕಾಲು ಮುಗಿ ಮಗನ ಅಲ್ವಾಡಿ ಮಾಡಿ ನಿಮ್ಮ ಮನೆ ತಲೆಗೋಸ್ಕರ ಗೆಳೆಯಕ್ಕೆ ನಾವಲ್ವಾ ದೇವ್ರ ನಮ್ ಕೊಟ್ಟಾಗ ನಮ್ಗೆಲ್ಲ ಐತಿ ಭವಿಷ್ಯದಾಗ ಈ ದೇಶ ಉಳಿಲಾಕ ನಾವು ಚುನಾವಣೆ ಮಾಡಬೇಕಾಗಿದ್ದೀವಿ ದೇಶ ಉಳಿದ್ರೆ ನಾವು ಉಳಿತೀವಿ ದೇಶ ಉಳಿಲಿಲ್ಲ ನಮ್ಮ ಧರ್ಮನೇ ಉಳಿಲಿಲ್ಲ ಅಂದ್ರೆ ನಾವು ಬರೀ ಜಾತಿ ಜಾತಿ ಮಾಡ್ಕೊಂಡು ಏನೋ ಇಲೆಕ್ಷನ್ ಒಂದು ಸಾವಿರ ಎರಡು ಸಾವಿರ ಕೊಡ್ತಾರೆ ಹುಡುಗಿಯರು ನಿಮ್ಮದೇ ಹೊಡೆದಾರೆ ನಿಮಗೆ ಕೊಡ್ತಾರೆ ನಿಮ್ಮದೇ ಒಂದು ಒಂದು ಟ್ರ್ಯಾಕ್ ಒಂದು ಟನ್ನಿಗೆ ಎರಡು ಕಣ್ ಹೊಡೆದಿರ್ತಾರೆ ಒಂದು ನಿಮ್ಗೆ ಐದು ವರ್ಷದ ಒಂದು ತಂದು ಕೊಡ್ತಾರೆ ವರ್ಷ ಟನ್ಗೆ ತಂಡ ಹೊಡೆದಿರ್ತಾರೆ ಹಿಂಗೆ ಐದು ವರ್ಷಕ್ಕೆ ಒಂದು ನೂರು ಟನ್ ಜಾಬ್ ಹಾಕಿದ್ರೆ ಐದು ಟನ್ ಕಡೆ ಹೊಡೆದಿರ್ತಾರಲ್ರಿ ಕಡೆ ನಾನು ಫ್ಯಾಕ್ಟ್ರಿ ಮಾಡಿ ನಾನು ಹೋದೀನಿ ನಮ್ಮವನೇದಾನೊಬ್ಬ ಸಕ್ರಿ ಮಂತ್ರಿ ಏನ್ ಹೇಳ್ಬಿಡ್ತ ನಾ ಬೆಳಗಾವ ರೈತರು ಬರಗಾಲ ಬೈದು ಬರಲಿಕ್ಕೆ ಬಯಸ್ತಾರ ಐದು ಲಕ್ಷ ರೂಪಾಯಿ ಸಲುವಾಗಿ ಆತ್ಮಹತ್ಯೆ ಮಾಡ್ಕೋತಾರ ನಾನು ವಿಧಾನಸಭೆ ಜಗಳ ಆಯ್ತು ಅವನೇನ ನಾ ಹಂಗಿಲ್ಲ ಹಂಗಲ್ಲ ಅಂದ್ರೆ ಹೇಳು ನಿನ್ನ ಮ್ಯಾಕೆ ಸಹಾಯ ಹಾಕೋದು ಮೂರು ಗೋಳಗಳಿಗೆ ಇನ್ನೊಂದು ನೂರ ಬಂದ ಎಲ್ಲಾ ಸಕ್ಕರೆ ಕಾರ್ಖಾನೆ ಮುಂದೆ ಒಂದು ಕಾಟ ಮಾಡ್ತೀನಿ ಕಳೀತ ರೈತರಿಗೆ ನ್ಯಾಯ ಕೊಡ್ತೀನಿ ಕಳಿಸ್ ಈಗ ಎಲ್ಲಾ ಟ್ರ್ಯಾಕ್ಟರ್ ಏನ್ ಹೇಳ ಗುರ್ತೈತ ನನ್ನ ಮಗಳಿರ್ತಾಳ ಎಲ್ಲರೂ ಐವತ್ತೈವತ್ತು ಲಕ್ಷ ರೂಪಾಯಿ ಕೊಟ್ರೆ ಕಾಟ ಹಾಕೋದಿಲ್ಲ ಕಾಟ ಹಾಕ್ತೀನಿ ತಮ್ಮ ನನಗೊಬ್ರು ಫೋನ್ ಮಾಡಿದ್ರು ಈ ಸಕ್ಕರೆ ಕಾರ್ಖಾನೆ ಒಬ್ರು ಲೀಡರ್ ಇರ್ತಾರ ರೊಕ್ಕ ಕಲೆಕ್ಷನ್ ಮಾಡ್ಕೊಡೋರು ಶಿವಾನ್ ಪಾಯಿ ಸಾಹೇಬ್ ಹೇಳಿ ಮತ್ತೆ ಮೆಟ್ಲು ಹೊಡಿತೀನಿ ನಾ ಕಾಟೇ ಹೊಡಿಲಿಲ್ಲ ಬೇಕಾದ್ರೆ ಕಟ್ಟ ಹಾಕಿಲ್ಲ ಮಗ ಹತ್ತು ಹಾಕಿಲ್ಲ ನಮ್ಮ ಟ್ರ್ಯಾಕ್ಟ್ರಿ ಮಗ ಏನಾದ್ರು ನೋಡ್ರಿ ನಿಮ್ ರೊಕ್ಕನೇ ತಗೊಂಡು ನಿಮ್ಗೆ ಹೊಡಿಲಾಕತ್ತಾರ ಇವತ್ತು ಗ್ಯಾರಂಟಿ 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 ಏನು ಗ್ಯಾರಂಟಿ ಐತ್ರಿ ನಮ್ಮ ದೇಶ ಉಳಿದ್ರೆ ನಮ್ಮ ಗ್ಯಾರಂಟಿ ದೇಶ ಉಳಿಲ್ಲ ಸಾಹೇಬ್ರೆ ಎಲ್ಲ ಬಂದು ಕೊಡ್ತಾರ ಅಂದ್ರೆ ನೀವು ಹೊಲ ಉಳಿದ್ರೆ ಮನೆ ಉಳಿದ್ರೆ ಏನು ಯಾವ್ದೇ ಆಪ್ಷನ್ ಬರ್ತಾವ ನೀವು ಒಂದು ನಮಾಜ್ ಮಾಡ್ಕೊಂಡು ಇಲ್ಲಾಂದ್ರೆ ಸಾಯ್ಬೇಕು ಯಾಕಂದ್ರೆ ಇಷ್ಟೆಲ್ಲ ನಾವು ಹಿಂದೂ ಇಟ್ಟು ಉಳಿದ್ರೆ ಯಾಕಪ್ಪ ಅಂದ್ರೆ ನಮ್ಮ ಮುಟ್ಟೆ ಮುಟ್ಟೆ ಎಲ್ಲರೂ ಔರಂಗಜೇಬ್ನಿಂದ ಟಿಪ್ಪು ಸುಲ್ತಾನ್ ಉರಿದು ಹೋರಾಟ ಮಾಡಿ ಮಾಡಿ ನಾವು ಬಸಪ್ಪ ಕಲ್ಲಪ್ಪ ಮಲ್ಲಪ್ಪ ಹೋಗಿ ನಮ್ಮ ಮುತ್ತಾನ ಮುತ್ತ ಅವಳು ಅಂಜಿದ್ರಲ್ಲ ಬಸಿರಮ್ಮ ಅಂತ ಅಣ್ಣ ಸಾಹೇಬ್ ಜೊಲ್ಲೆ ವಾಲೆ ಕುಂಚಳ್ಳಿ ವಾಲೆ ಇವತ್ತು ನಾವು ಯಾರಾದ್ರೂ ಉಳಿದ್ರೆ ಯಾರು ಪುಣ್ಯ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ ಹೆಣ್ಮಗಳು ಐಲ ಬಾಯಿ ಹೋಳ್ಕ ಆ ತಾಯಿ ಮೂರುವರೆ ಸಾವಿರ ದೇವಸ್ಥಾನ ಜೀವನ ಎಲ್ಲೆಲ್ಲ ಔರಂಗಜೇಬ್ ಕೆಡಿದ್ದ ಆ ಮಗಳು ಕೆಡಿದ್ದು ಇವತ್ತ ಕಾಶಿಗೆ ನೀವು ಹೋಗ್ರಂದ್ರೆ ಆ ರಾಜಮಾತ ಐಲ ಬಾಯಿ ಹೋಳ್ಕರು ಕೈಯಾಗ ಲಿಂಗ ಹಿಡ್ಕೊಂಡು ಕೂತಿದ್ರು ಮೂರ್ತಿ ನಮ್ಮ ಮೋದಿಯವರು ಸ್ಥಾಪನೆ ಮಾಡ್ಯಾರ ಹೆಲ್ಪ್ ಮಾಡ್ಯಾರ ಆ ಹೆಣ್ಮಗಳು ಹಾಲ ಮತ್ತದ ಹೆಣ್ಮಗಳು ಹಿಂದೂರಿನ ರಾಣಿ
ಆ ರಾಣಿಗೆ ಏನ್ ಹೆಸರೈತಂದ್ರ ಅಹಿಲ್ಯಾಬಾಯಿ ಹೋಳ್ಕರ್. ಅಹಿಲ್ಯಾಬಾಯಿ ಸಣ್ಣ ವಯಸ್ಸಿನಾಗ ಯಾರು ವಿಧವಾದ್ರಂದ್ರೆ ಲಗ್ನ ಆಗುವಂತದ್ದು ನಾವು ಕ್ರಾಂತಿಕಾರಿ ನಿರ್ಣಯ ಮಾಡ್ದಕ್ಕಿ. ಅಹಿಲ್ಯಾಬಾಯಿ ಹೋಳ್ಕರ್ ಕಾಶಿ ವಿಶ್ವನಾಥನ ಔರಂಗಜೇಬನ ಕೆಡಿದ್ದಾರ ಮಕ್ಳು ದೇವಸ್ಥಾನ ಕಟ್ಟಿ ಇವತ್ತು ನಮ್ಗೆಲ್ಲ ಕಾಶಿ ಹೋದ್ರೆ ವಿಶ್ವನ ದರ್ಶನ ಮಾಡಬೇಕಂತ ಹೆಣ್ಣು. ಅದಕ್ಕೆ ಎಲ್ಲೆಲ್ಲಿ ಅಹಿಲ್ಯಾಬಾಯಿ ಎಲ್ಲಿ ನಮ್ಮ ಜ್ಯೋತಿರ್ಲಿಂಗದ ಅಹಿಲ್ಯಾಬಾಯಿ ಹೋಳ್ಕರ್ ಮೂರ್ತಿ ಕಟ್ಟ ಅದಾವ. ಅವ್ರೆಲ್ಲಾರು ಹೋರಾಟ ಮಾಡಿ ಸಂಘರ್ಷ ಮಾಡಿ ವೀರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಎಲ್ಲಾ ಪುಣ್ಯಾತ್ಮರು ನಮ್ಮನ್ನ ಇವತ್ತು ದೇಶದಲ್ಲಿ ನಾವೆಲ್ಲ ಉಳಿಯಲಿಕ್ಕೆ. ಇವತ್ತು ಈ ಲೋಕಸಭೆ ಚುನಾವಣೆಯಲ್ಲಿ ನಾವು ಇಷ್ಟೇ ವಿನಂತಿ ಮಾಡ್ಕೊತೀವಿ. ಕಾಂಗ್ರೆಸ್ ನಾಗೂ ಸುದ್ದಿಲ್ಲ, ಅಲ್ಲಿನೂ ಬಹಳಷ್ಟು ಜಗಳ ಅದಾವ. ಎಲ್ಲ ಅವ್ರೇ ಆದ್ರೆ ನಮ್ದೇನಪ್ಪ ಕಾಂಗ್ರೆಸ್ ನವರು ಅಲ್ಲ ಕತ್ತಾರ ಈಗ ಮತ್ತೆ ಇಲ್ಲೆಲ್ಲ ಸುಮ್ ಕೊತ್ತಾರ ಪಾಪ ಅವ್ರು ಯಾಕಂದ್ರೆ ಮಾಡ್ಕೊಂಡು ಹೋಗಲಿ ಜೊಲ್ಲಿ ಅವ್ರ ಅಂತೇಳಿ. ನಾವು ಈ ಸಲ ಯಾರನ್ನೂ ಟೀಕಾ ಮಾಡೋದಿಲ್ಲ, ಮಾಡುವ ಅಂದ್ರೆ ಮಾಡೋದು ಅದೇ ಕಾಂಗ್ರೆಸ್ ಆಗಿರೋರು ಅಟ್ಟೆ ಮಾಡೋದಿಲ್ಲ. ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ ಪಟಾಕಿಯಿಂದ ಏನಂತಾರ ಬಂಗಾರ ಸೋನಾ ನಿಕ್ಕಿದಾಗ ಅಂತ ಸೈಂಟಿಸ್ಟ್ ಇನ್ನೊಂದೇ ಚುನಾವಣೆ ಪರಿಣಾಮ ಕೇಳಿ ಹೇಳ್ಯಾರು ನಿಮ್ಗೆ ಗೊತ್ತಿಲ್ಲ ಏನ್ ಹೇಳ್ಯಾರ ಅವರು. ಮುಸ್ಲಿಮರ ರಕ್ಷಣೆಗಾಗಿ ವಿಶೇಷ ಕಾನೂನು ನಾವು ದೇಶದಾಗ ತರ್ತೀವಿ ಅಂತ ಹೇಳ್ಯಾರ. ನಿನ್ನೆ ನರೇಂದ್ರ ಮೋದಿ ಹೇಳಲ್ಲ ಇದು ಕಾಂಗ್ರೆಸ್ನ ಪ್ರಣಾಳಿಕೆ ಅದು ಮುಸ್ಲಿಂ ಲೀಗ್ ಪ್ರಣಾಳಿಕೆ ಸರ್. ಅಂದ್ರೆ ಏನು ಈ SC ST ಗೆ ಸಾವಿರಾರು ವರ್ಷದಿಂದ ಅವ್ರಿಗೆ ದೌರ್ಜನ್ಯ ಅನ್ಯಾಯ ಆಗೈತಿ, ಅದಕ್ಕೆ ಇವತ್ತು ಅಟ್ರಾಸಿಟಿ ಕೇಸ್ ಅಂತಾರ. ಅದನ್ನ ನಾವೆಲ್ಲ ಒಪ್ಕೊಂಡು ಅದು ನಮ್ಮ ಮೂಲ ನಮ್ಮ ದೇಶದವರು ಅವ್ರ ಮೇಲೆ ಏನ ಇಷ್ಟು ದಿವಸ ದೌರ್ಜನ್ಯ ಆಗಿದೆ ಅವ್ರ ಮೇಲೆ ಆಗ್ಬಾರ್ದು ಅನ್ನೋದು ಇದು ನಮ್ಮೆಲ್ಲ ಮನುಷ್ಯತ್ತಿರೋರು ನಾವೆಲ್ಲ ತಿಳ್ಕೊಬೇಕಾಗಿತ್ತು. ಇವ್ರ ಅಲ್ಪಸಂಖ್ಯಾತರಿಗೆ ಅದೇ ಕಾನೂನನ್ನು ಹಿರುಗುತ್ತಾರಂತ ಯಾವ ನೀವು ಒಬ್ಬರಿಗೆ ಸಾಬ್ರಿಗೆ ನೀವು ಏನಾದ್ರೆ ನಿಮ್ಮ ಮನೆಗೆ ಬಂದು ಹೊಡೆದ್ರು ನಿಮಗೆ ಕೇಸ. ಈಗ ಒಕ್ಕಪತ್ತೆ ಐತಿ ಒಕ್ಕಪತ್ತೆ ದೇಶನಾಗ ಇಲ್ಲಿ ಈ ಜಿಲ್ಲಾದಾಗ ಐತಲ್ಲ ಗೊತ್ತಿಲ್ಲ. ಒಂದ್ ಸಣ್ಣ ಗೋರಿತ್ತಂದ್ರೆ ಸುತ್ತಮುತ್ತಲ ಸರ್ವೆ ನಂಬರ್ ಎಲ್ಲ ಒಕ್ಕಪ್ಪನೆ ನಮ್ ದೇಶನಾಗ ಎತ್ತೈತಿ ಒಕ್ಕಪ್ಪ ಆಸ್ತಿ ಕೊಡ್ತದ ನಮ್ಗೆ 18 ಲಕ್ಷ ಇಂಡಿಯನ್ ಆರ್ಮಿ ಆಸ್ತಿ ಎಕರೆ, 15 ಲಕ್ಷ ಇಂಡಿಯನ್ ರೈಲ್ವೆ ಐತಿ, 12 ಲಕ್ಷ ವಕಫ್. ಇದು ನೆಹರು ಮಾಡಿದಂತ ದೊಡ್ಡ ದುರಂತ. ಏನಾದ್ರು ವಕಫ್ ಅಂದ್ರೆ ಹೇಳಿ ಅಂದ್ರ ಇಲ್ಲಿ ಪಾಕಿಸ್ತಾನಕ್ಕೆ ಹೋದ್ರಲ್ಲ ಅವರೆಲ್ಲ ಆ ಎಲ್ಲ ಆಸ್ತಿಗಳು ಎಲ್ಲೇ ಒಂದ್ ಸಣ್ಣ ಮಸಿದ್ರು ಅದು ವಕಫ್ ಅಂತ ಡಿಕ್ಲೇರ್ ಆಯ್ತಂದ್ರ 12 ಲಕ್ಷ ಎಕರೆ ಕರ್ನಾಟಕದಾಗ 56,000 ಎಕರೆ ಇಲ್ಲೇ ತೆರೆದಾಗ ಮನೆ ಬಂದಿದ್ರು ತೆರೆದವ್ರು ನಾ ಬಿಜಾಪುರ ಒಂದು 2-3 ಬಿಡಿಸಿದೆ ಬಂದ್ರೆ ಬರೀ ಮಕ್ಕಳನ್ನ 56,000 ಎಕರೆ ಅದು ಕಾನೂನು ಹೆಂಗ್ ಕೊಡ್ತದೆ ನೀವು ನಿಮ್ ಊರಿಗೆ ಬಂದು ಇದು ನಮ್ದು ಆಸ್ತಿಪ ಅತ್ತ ಅನ್ಬಿಟ್ರೆ ಮುಗಿದ್ರೆ ನಿಮ್ಗೆ ಅಲ್ಲಿ ಸುಪ್ರೀಂ ಕೋರ್ಟ್ ನಾಗ ಏನಾಗುದಿಲ್ಲ ಅವ್ರದೇ ಒಂದು ಕೋರ್ಟ್ ಐತಿ ಯಾವ ತೊಡಗು ಮಾಡಿರ್ತಾನೆ ತೊಡಗೊಂಡ್ರೆ ನ್ಯಾಯ ಬೆಳಕ್ ಹೋಗುದು ಒಕ್ಕಪ್ಪದೊಂದು ಕ್ರಿಮಿನಲ್ ಐತಿ ಅದನ್ನ ಮತ್ತೆ ಜಾರಿಗೆ ತಗೊಂಡ್ಬರ್ತೀವಿ ನಾವು ಅವ್ರಿಗೆಲ್ಲ ಆಸ್ತಿ ಅದನ್ನ ಅವ್ರು ಹೇಳಿ ಕೊಡ್ತೀವಿ ಅಂತ ಹೇಳಿ ಈ ರೀತಿ ಮತ್ತೆ 370 ಕಾಶ್ಮೀರದ ಮಾತ್ರ ಹೊಳಿ ಕೊಡ್ತೀವಿ ಅಂತ ಹೇಳ್ಯಾರ. ಅಲ್ಲಿ ಕಾಶ್ಮೀರದ ಕಾನೂನು ಏನೈತೆ ಮೊದಲು 370 ಅಂದ್ರೆ ಅಲ್ಲಿ SC ST ಮೀಸಲಾತಿರ್ಲಿಲ್ಲ. ಭಾರತದ ಯಾವುದೇ ನಾಗರಿಕ ಅಲ್ಲಿ ಹೋಗಿ ಆಸ್ತಿ ತಗೋತೀನಿ ಅಂಗಡಿ ತಗೋತೀನಿ ಖರೀದಿ ಮಾಡ್ತೀನಿ ಅಂದ್ರೆ ನಿಮ್ಗೆ ಆಸ್ತಿ ತಗೋಳಕ್ ಬರ್ತಿದ್ದಿಲ್ಲ. ಅಲ್ಲಿ ಹೆಣ್ಣು ನೀವು ಲಗ್ನ ಹಾಕಲಕ್ ಬರ್ತಿದ್ದಿಲ್ಲ. ಇಲ್ಲಿ ಹೆಣ್ಣೇನಾರ ಆಗಂದ್ರೆ ಆ ಹೆಣ್ಣು ಮಾಡಿದ್ರೆ ಆಸ್ತಿ ಬರ್ತಿದ್ದಿಲ್ಲ. ಅಲ್ಲಿ ಯಾರೇ ಭಾರತದವರು ಹೋದ್ರೆ ಅಲ್ಲಿ ವೋಟಿಂಗ್ ಪವರ್ ಇರ್ತಿದ್ದಿಲ್ಲ. ಮತ್ತೆ ಅದನ್ನ ಜಾರಿ ಮಾಡ್ಬೇಕು ಕಾಂಗ್ರೆಸ್ ನೋಡಿ ಒಟ್ಟು ನಮ್ಮ ಚುನಾವಣೆ ಪ್ರಣಾಳಿಕೆಗಳು ಹೇಳಂದ್ರೆ ಇದನ್ನೆಲ್ಲ ನಾವು ತಿಳ್ಕೊಂಡು ಅಣ್ಣಾ ಸಾಹೇಬ್ ಜೊಲ್ಲೆಯವ್ರಿಗೆ ಕೆಲಸ ಮಾಡ್ಯಾರ ಬಿಟ್ಟಾರ ಈಗ ನೋಡಿದೆ ಲಿಸ್ಟ್ ಅವ್ರು ಎಲ್ಲ ಗುಡಿ ಗುಂಡ ಎಲ್ಲ ಅವ್ರ ಮಂತ್ರಿ ಇದ್ರು ಅವರೇ ತಗೊಂಡು ಹೋಗ್ಯಾರ ನಮ್ಗೆ ಯಾರಿಗೂ ಕೊಟ್ಟೇ ಇಲ್ಲ. ಎಲ್ಲ ಹಳ್ಳ ನೋಡಿದ್ರೆ 5 ಲಕ್ಷ 10 ಲಕ್ಷ 5 ಲಕ್ಷ ನಮಗೂ ಕೊಡ್ರಿ ಅಂದ ನಾವು ಸರಿ ನಾವು ಜಗಳ ಆಗಿ ಬಡಮಾಯಿ ಕೂಡ ಜಗಳ ಡಿಸಂ ಡಿಸಂ ಮಾಡಿ ಅಪ್ಪಾಜಿ ಕೂಡ ಡಿಸಂ ಮಾತಾಡ್ತಾರೆ
ಜಗಳೆ ಹೊಡೆದೆ ಬಿಜಾಪುರ ಮೊದಲು ಹೆಂಗಿತ್ತು ಬಿಜಾಪುರ ಜೋಳಾಪುರ ಇತ್ತು ಎಲ್ಲರೂ ಹತ್ತಿಸ್ರು ಈಗ ಬಿಜಾಪುರ ಭಾರತದ ಆರನೇ ಒಳ್ಳೆಯ ವಾತಾವರಣ ಅಂತ ಗಾಳಿ ಇರುವಂತನಗ ಬಿಜಾಪುರ ಆಗ ಅದಕ್ಕೆ ಬಂದವಳೆ ಈ ಸಲ ಕನಿಷ್ಠ 75,000 ಲೀಡ್ ಅಥಣಿ ವಿಧಾನಸಭಾದಲ್ಲಿ ಕೊಡ್ತಿರೋದು ನನಗೆ ಗ್ಯಾರಂಟಿ ಇಲ್ಲ ಯಾರಿದ್ರೊಳಗೆ ಓಟ್ ಹಾಕೋದ್ರ ಎಟ್ಟೆ ಕೈ ಎತ್ತರಿ ಯಾರು ಹಾಕೋದಿಲ್ಲ ಕೈ ಎತ್ತರಿ ಎಲ್ಲಾರು ಹಾಕ್ತಿರ್ದಾಗ ನೋಡ್ರಿ ಯಾವನೋ ಅಥವಾ ಏನ್ ಕ್ವಶನ್ ದಾಗ ಮಾತಾಡಿದ್ರಿ ಏನಾಗೋದ್ರ ನರೇಂದ್ರ ಮೋದಿ ಅವ್ರಿಗೆ ನರೇಂದ್ರ ಮೋದಿ ಅವರಿಗೆ ಯಾವ್ದು ನೋಡ್ರಿ ಅದು ದೊಡ್ಡ ಗಿಡ ಯಾರು ಮಾತಾಡಿದ್ರಿ ಏನು ಅದು ಏನು ಹಿಂಗೆ ಗಾಡ್ಸ್ ಅದ್ರ ಬಗ್ಗೆ ಬಿಜೆಪಿ ಕಾರ್ಯಕರ್ತ ಧಮಕಿ ಹಾಕೋದು ಅದು ಇದು ಬಹಳ ದಿವಸ ನಡೆಯುವಲ್ಲ ಅಂತರ್ ಆದಿತ್ಯ ಅಂತ ಹೋಗ್ಯಾರ ಬಿಜಾಪುರ ಒಂದ್ ಕಾಲಕ್ಕ ಮೊಗಲ್ರಿ ಅಂತವ್ರು ಎಲ್ಲಾರ ಕಾಣಿಸ್ತಾರೇನು ಅದಕ್ಕೆ ಯಾರು ಏನು ಹಂಚಬೇಡ್ರಿ ನಾವೆಲ್ಲ ನೋಡಿನಿ ಫೋನ್ ಆಗಿ ಏನ ನಿಮ್ ಬಂದಿದ್ದು ನಿಮ್ ಹಂಚಿದ್ದು ಎಲ್ಲಾದ್ರೂ ತೆಗೀಗ ಅವೆಲ್ಲ ತೆಗೀಬೇಡ ಈ ತಾನೇ ಶಾಂತ ಆಗ್ತದ ನಿಮ್ ಏನು ಆಗುದಿಲ್ಲ ನಿನ್ನ ಅತನಿ ಒಳಗ ನಾ ಇಷ್ಟೇ ಹೇಳ್ತೀನಿ ನಮ್ಮ ಸಮಾಜಕ್ಕೆ ಪಂಚಮಸಾಲಿ ಸಮಾಜಕ್ಕೆ ನಾವು ಟ್ರೂಡಿಷಿಯಲ್ ಆಗಿ ದೊಡ್ಡ ಹೋರಾಟ ಮಾಡಿದ್ವಿ ನಾವು ಅಷ್ಟೇ ತಗೊಳ್ಳಿಲ್ಲ ಅವರು ಆದಿ ಬಣ್ಣಿಸಿದವರು ಇಲ್ಲಿ ನೀವು ಬೇರೆ ಇರ್ತೀವಿ ಇನ್ನು ಏನಪ್ಪ ಆದಿ ಬಣ್ಣ ಅವರು ಕೊಡಕ್ಲಿಗಾರು ಎಷ್ಟು ಲಿಂಗಾಯತ್ ಸಮುದಾಯಕ್ಕೆ ಎಲ್ಲರೂ 2D ಕೊಟ್ಟಿವಿ ಇವ್ರೇನು ಹಾಡಾಡ್ತಾರ ನಾವು ಎಸ್ಟಿ ನಮ್ದು ನಾವು ವಿಧಾನಸಭೆ ಒಳಗೆ ನಾ ಮಾತಾಡೋದು ನಾವು ಎಸ್ಟಿ ಅವ್ರ ಪರವಾಗಿ 100% ಇದ್ದಿದ್ದನ್ನ ಇವತ್ತು ನಮ್ಮ ಬೊಮ್ಮಾಯಿ ಸರ್ಕಾರ ಗಟ್ಟಾಯ್ತು ಏಳುವರೆ ಅಲ್ಲ ಯಾರು ನಾವು ಮಾಡಿದ್ವಿ ಎಸ್ ಸಿ ಎಸ್ ಟಿ ಮೀಸಲಾತಿ ತೆಗೆದು ಹಾಕ್ತಾರೆ ಬಿಜೆಪಿ ಹಾಕ್ತಿದ್ರು ಇವತ್ತು ನಾವು ಮೀಸಲಾತಿ ಹೆಚ್ಚು ಮಾಡಿದ್ವಿ ಕರ್ನಾಟಕದಲ್ಲಿ ಮೀಸಲಾತಿ ಎಸ್ ಸಿ ಎಸ್ ಟಿ ಜನ ಕೊಟ್ಟವ್ರು ನಾವು ಬಿಜೆಪಿ ಅದಕ್ಕೆ ಯಾರು ಅದಕ್ಕೆ ವಿರೋಧ ಮಾಡಿದ್ರು ಏನು ಮಾಡಿದ್ರು ಎಲ್ಲ ನಮ್ಗೆ ಗೊತ್ತದೆ ಈಗ ಹೇಳ್ತಾರೆ ಕಾಂಗ್ರೆಸ್ ಬರ್ತಪ್ಪ ಒಂದು ವರ್ಷ ಯಾಕೆ ನೀವು ಇವತ್ತು ನಮ್ಮ ಸಮಾಜಕ್ಕೆ ಹೋಗಿ ಮೀಸಲಾತಿಗೂ 2D ಯಾಕೆ ಅದನ್ನು ಸುಪ್ರೀಂ ಕೋರ್ಟ್ನ ತೆಗೆದುಕೊಳ್ಳೋದಾಗಿರಿ ಈ ಕಾಂಗ್ರೆಸ್ ಒಪ್ಪು ಲೀಡ್ರು ನಮ್ಮ ಹೋರಾಟಕ್ಕೆ ಕೂಡಲ ಸಂಘಮ ಸಾಮಗ್ರಿಗಳು ಬರಲಾಗ್ತಾ ಇರಲಿಲ್ಲ ಮೊದಲೆಲ್ಲ ಜಿಗಿದ್ ಜಿಗಿದ್ ಭಾಷಣ ಮಾಡ್ತಿದ್ರು ರಾಜೀನಾಮೆ ಕೊಡ್ತೀವಿ ರಕ್ತ ಕ್ರಾಂತಿ ಮಾಡ್ತೀವಿ ಎಂದ್ರೂ 15 kilometers 20 kilometers ಹಳೆ ಈಗ ಕೊಯ್ಯಿಲ್ಲ ಕೊಯ್ಯಿಲ್ಲ ಕೊಯ್ಯಿ 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 ಕೊಯ್ಯ ಇನ್ನೊಬ್ರು ಹೇಳಿದ್ರು ಮಂತ್ರಿಗಳು ನಿಮ್ಮ ಮೀಸಲಾತಿ ನಾ ಕೇಳಿ ಮಾನ್ಯವ್ರಿಗೆ ವಿಧಾನಸಭಾದಾಗ ಏನ್ರಿ ನೀವು ಮೀಸಲಾತಿ ನಮ್ಮ ಸಮಾಜಗಳಿಗೆ ಕೊಟ್ಟಂತ ಕೊಡ್ತಿರಲ್ಲ ಅಣ್ಣವ್ರ ಅದನ್ನು ತಿಳಿತೈತೆ ಯಾರು ಅಣ್ಣವ್ರ ಅಣ್ಣವ್ರ ನಮ್ಮ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಯಾಕೆ ಅದಕ್ಕೂ ಲಿಂಗಾಯತ್ರಿ ಮೀಸಲಾತಿ ಕೊಡೋದ್ರಿ ಅದು ನೆನಪಾಗ್ಬಿಡ್ರಿ ತಗೊಳ್ಳ ಈಗ ನಾ ಕೇಳ್ತೀನಿ ಅವ್ರಿಗೆ ನೀವು ನಮ್ ಕೂಡ ಹೋರಾಟ ಮಾಡ್ತೀರಿ ನಮ್ಗೆ ಯಾವ ರಾಜೀನಾಮೆ ಕೊಡ್ತೀವಿ ಹಾಗೆ ಹಾಡಾಡ್ತೀವಿ ನಾ ಏನು ವಿಧಾನಸಭೆದಾಗ ಮಾತಾಡಿದೆ ಮೊನ್ನೆನು ಅದನ್ನ ಮಾತಾಡ್ಬೇಕಂತ ಬಂದಿತ್ತು ಆದ್ರೆ ಪಾಕಿಸ್ತಾನ ಬರ್ತಾರೆ ನಡಬೇಕ ಅಂದ್ರೆ ಪಾಕಿಸ್ತಾನ ಅಂತ ಘೋಷಣಾ ಕೊಟ್ಟರಲ್ಲ ಅಲ್ಲಿ ನಮ್ಮೆಲ್ಲ ಸಮಾಜಗಳಿಗೆ ಮೀಸಲಾತಿ ಸಲುವಾಗಿ ನಾವು ಹಾಲು ಮತ್ತು ಸಮಾಜದೊಳಗೆ ಎಷ್ಟು ಕೂಡ ಚುನಾವಣೆ ಮಾಡೋಣ ನಾನೇ ವಿಧಾನಸಭೆ ಒಳಗೆ ಅದಕ್ಕೆ ಎಲ್ಲಾ ಸಮಾಜಕ್ಕೆ ನ್ಯಾಯ ಸಿಗುವಂತದ್ದು ಇಷ್ಟು ಮಾತ್ರ ನಾ ಹೇಳ್ತಾ ಇದ್ದೀನಿ ನಮ್ಮ ಸರ್ಕಾರ ಕೇಂದ್ರದಾಗ ಬರುವಂತರು ಜಗತ್ತಿನ ಯಾವ ಶಕ್ತಿನೂ ತಡಿಲಿಕ್ಕಾಗೋದಿಲ್ಲ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಆಗ್ತಾರೆ ನಾವು ಎಸ್ ಸಿ ಎಸ್ ಟಿ ಏನು ಹೆಚ್ಚು ಮಾಡಿವಿ ಲಿಂಗಾಯತ್ರಿಗೆ ಒಬಿಸಿ ಕೊಡ್ಬೇಕನ್ನೋ ಏನು ಹೋರಾಟದ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆದ್ಮೇಲೆ ಸಮಸ್ತ ಕರ್ನಾಟಕದ ಮೀಸಲು ಲಿಂಗಾಯತ್ರಿಗೆ ಒಬಿಸಿ ಕೊಡುವಂತ ಕೆಲಸ ನಾನು ಪ್ರಾಮಾಣಿಕವಾಗಿ ನಮ್ಮೆಲ್ಲ ಎಂಪಿಗಳು ಕೂಡಿ ಮಾಡ್ತೀವಿ ನಾ ಇಷ್ಟೇ ವಿನಂತಿ ಮಾಡ್ಕೊತೀನಿ ದಯವಿಟ್ಟು ಈ ಚುನಾವಣೆ ಎಲ್ಲಾರು ಹೊರಗೆ ಬಂದು ಮತ್ತೆ 99% ವೋಟ್ ಆಗಿದೆ ಬಿಜಾಪುರ ಒಂದು ಮಸೀದಿ ಒಳಗಪ್ಪ ಎಲ್ಲ ಭಾಷಣ ಮಾಡಕತ್ತಿದ್ದು ಅಗಳ ಹಾಕಿದ್ದೆ ಏನ್ ಹಾಕಿದ್ವಿ ಗೊತ್ತಾಯ್ತಾನ ಇಸ್ ಬಾರ್ ಚುನಾವಣೆ ಚೋಸ್ತಾ ಸರಿ ಹಮಾರ ಲೋಕ 100% ಆಫ್ ವೋಟ್ ಡಾಲೋ ನಾಯ್ತು ನರೇಂದ್ರ ಮೋದಿ ಆಯಿತು
ಹಬ್ಬ ತಕ್ಲೀಫ್ ಹೋಗ ಇನ್ಶಾ ಅಲ್ಲ. ಮತ್ ನೀನು ನೀವು ಸಿನಿಮಾ ನೋಡಕ್ ಹೋಗ್ರಿ, ಸೂಚಿ ಪಿಕ್ನಿಕ್ ಹೋಗ್ರಿ, ನೀವು 100% ಹೋಗ್ ಹಾಕ್ತಾರ ಮತ್ತ ಬೇಕಾದ ಲಗಾವಣೆ ಕನಿಷ್ಠ 5 ಲಕ್ಷ ಅಣ್ಣ ಸಾಹೇಬ್ ರಾಸ್ ಬರ್ತಾರ. ಈಗೆಲ್ಲ ಈ ಸಲ ಚುನಾವಣೆ ಒಳಗ ಮತದಾನ ಹೆಚ್ಚಾಗ ಬಂದವ್ರೆ ಲೋಕಸಭಾ ಸ್ವಲ್ಪ ಅಲೆಕ್ಷ ಆಗ್ತದೆ. ಎಮ್ ಎಲ್ ಎದಾಗ ನಾವು ಬಹಳ ಅರ್ಜೆಂಟ್ ಹಾಕ್ತೀವಿ, 70-80 ತರ್ತೀವಿ. ಎಂ ಪಿ ಜನನ ಎಲ್ಲ ನಿಷ್ಕಾಳಜಿ ಮಾಡ್ತಾರೆ, ಯಾಕಂದ್ರೆ ಬಹಳ ಕಡಿಮೆ ಬರ್ತಾ ಇರ್ತೀವಿ. ನೀವು ಲೆಕ್ಕ ಏನ್ ಹಾಕಿರ್ತೀರಿ, ಎಮ್ ಎಲ್ ಎದ ಒಂದು ಬೂತಿಗೆ 1 ಲಕ್ಷ ಕೊಟ್ಟಿರ್ತಾರೆ. ಈ ಎಂ ಪಿ ಗೆ ಕತ್ತೆ ಸಾಕು ನೀವು ಏನ್ರಿ, 10,000 ಎದಕ್ಕೆ ಸಾಕ್ತಾವು? ಹುಡುಗರು ಬಹಳ ಆಗ್ಯಾರ ಈಗ ಅದ್ರ ಸಲುವಾಗಿ ಮಾಡ್ಬೇಕಾಗ್ಬಾರ್ರಿ. ಮುಂದೆ ನಮ್ಮ ಸಮಾಜ ನಮ್ಮ ದೇಶ ಉಳಿದ ಸಲುವಾಗಿ ಓಟ್ ಹಾಕ್ಬೇಕಾಗ ಮತ್ತ ಅವ್ರು ಕೊಡ್ತಾರು ಎಲ್ಲಾರ್ಕೋ ತೋರು. ಯಾಕಂದ್ರೆ ನಿಮ್ದೇ ಕಪಿಲ್ ಪಿಲ್ಲ ಐತೆ, ಕಪಿಲ್ ಪಿಲ್ಲ 5 ವರ್ಷಕ್ಕೆ ಬಂದ್ರಿ ಅದೇನು ಕೊಡ್ತಾರಲ್ಲ. ನಾನು ಫಸ್ಟ್ ಎರಡನೇ ಕಂತ ಮೂರನೇ ಕಂತ ಲಾಸ್ಟ್ ಕಂತ ಬರ್ತಾರಲ್ಲ 5 ವರ್ಷಕ್ಕೊಮ್ಮೆ ಲಾಸ್ಟ್ ಕಂತು ಬರ್ತದೆ ಎಲ್ಲ ತಗೊಳ್ಳಿ ಬಂದು ಒಳಗೆ ಯಾವ ಬಂದು ನೋಡ್ತಾನೆ ಹಾ ಕಲರ್ ಹಾಕೋದು ಸುಮ್ಮ ಬುದ್ಧಿ. ಅವ್ರ ಕಾಂಗ್ರೆಸ್ ತಿಳ್ಕೊಳ್ಳಿ ಅವ್ರಿಗೆ ನಮ್ಮ ರಂಗ್ಯಾವತ್ತಾರ ಬಿಜಾಪುರ ಮಂದಿ ಈ ಸಾರು ಒಣಗಿದ್ದವರು ಅವ್ರ ಹೆಂಗು ಹೋಗ್ತಾರ ಭಯ ಫುಲ್ ಕಾಂಗ್ರೆಸ್ ಮನೆ ಕೊಟ್ಟ ಮುಂದೆ ಪಂಪಿಂಗ್ ಚಾಲ ಆಗ್ತದೆ 30-35 ಸಾವಿರ ನಾನು ನೀಡಿರ್ತೀನಿ. ಮೂರು ಬರ್ತದ ಮಿನಿ ಪಾಕಿಸ್ತಾನ ಧನ 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 ಯತ್ನ ಯತ್ನ ನೀರು ಕಡಿಮೆ ಆಯ್ತು 3 ಸಾವಿರ ಬಂದು ನಿಂತದ ಅವ್ರ ಗುಲಾಬ್ ಚಾಲು ಹಸರು ಗುಲಾಬ್ ಪಾಕಿಸ್ತಾನ ಯಾರು ನಾವು ಹೆಂಗು ಬಾಯಿ ಪಾಕಿಸ್ತಾನ ಅಟ್ಟಾಯ್ತು ಹಾಕಿತ್ತು ಪಾಕಿಸ್ತಾನ 300 ರೂಪಾಯಿ ಕಿಲೋ ಅಟ್ಟಾಗೈತೆ, 250 ರೂಪಾಯಿ ಕಿಲೋ ಹಾಳಾಗೈತಿ, ಪೆಟ್ರೋಲ್ ಅಟ್ಟಾಗೈತಿ ಪೆಟ್ರೋಲ್ ಎಲ್ಲ ಬಿಡ್ತೈತೆ 350 ಅಲ್ಲಿ ಅವ್ರು ಹೊಯ್ಕೋತಾರ ಏನಂತ ಹಮ್ಕೋ ನರೇಂದ್ರ ಮೋದಿ ದೇಶ ಪ್ರಧಾನಮಂತ್ರಿ ಚಾಲಿ ಏ ಆರಾಮ್ಕೋ ಬುಟ್ಟೋ ದಿನ ಪಣ್ಣ ಏನೇನ್ ಚಾಯಿ ಅಂದ್ರೆ ಪಾಕಿಸ್ತಾನ ಚಾಯಿ ಚಲೋ ಪಾಕಿಸ್ತಾನ ಹೋಗಿ ಮಕ್ಕ ಹೋಗ ಪಾಕಿಸ್ತಾನ ಏನ್ ಸಿಕ್ಕೇ ಯಾಕಂದ್ರೆ ಆಕಳ ನೋಡಿದ್ರೆ ಎಮ್ಮೆ ನೋಡಿದ್ರೆ ಅದಕ್ಕ ಈ ಸಲ ಚುನಾವಣೆ ನರೇಂದ್ರ ಮೋದಿ ಅವ್ರನ್ನ 5 ವರ್ಷ ನೋಡ್ಬಂದ್ರೆ ಅಂದ್ರ ಈ 10 ವರ್ಷ ನರೇಂದ್ರ ಮೋದಿ ಅವರು ಬರೇ ಟ್ರೈಲರ್ ತೋರಿಸ್ಯಾರ ಅಭಿ ಪಿಕ್ಚರ್ ಬಾಕಿ ಒಂದೇ ಲಗ್ನ ಆಗ್ಬೇಕು ಎರಡೇ ಆಗಿದೆ ಪಾಕಿಸ್ತಾನ ಲಗ್ನ ಆಗಲಿ 50 ಬೇಕಾದ್ರೆ ಕಡ ಕೊಡ್ತೀವಿ ನಮ್ದೇ ಕೈಗೆ ಪಡೆದ್ರು ಅದು ಪಡ್ಬೇಕಾದ್ರೆ ಹಿಂದೂಗಳು ಹಿಂದೂ ಬರ್ಬೇಕಾದ್ರೆ ಒಂದೇ ಕಾನೂನು ಎಲ್ಲರಿಗೆ ಆಗ್ಬೇಕಿಲ್ಲ ಯಾರ ಮಕ್ಕಳಿಂದ ಆಗ್ತಾರೆ ರೇಷನ್ ಆಗಿರ್ತಾವ್ರಿ ಇಲ್ಲ ನೀವು ಕಡಲು ನಮ್ ರೇಷನ್ ಕೊಡೋದು ಎಲ್ಲ ಅರಿಯೋ ಕೊಡ ನಮ್ಗೆ ಬರುತ್ತೆ ಇದೆಲ್ಲ ತಲೆಯಾಗಿ ಇಟ್ಟುಕೊಂಡು ವಿಚಾರ ಮಾಡಿ ಈ ಚುನಾವಣೆಯಲ್ಲಿ ದಯವಿಟ್ಟು ಅಣ್ಣಾ ಸಾಹೇಬ್ ಜಲ್ಲೆಯವ್ರನ್ನ ಹೆಚ್ಚು ಮತದಿಂದ ಆರಿಸ್ಕೊಂಡು ಬಂದು ಬೆಳಗಾವಿ ಚಿಕ್ಕೋಡಿ ಲೋಕಸಭೆಯಲ್ಲಿ ಮತ್ತೊಂದು ದಾಖಲೆ ಮಾಡ್ತಿರುತ್ತೆ ಕೇಳ್ಕೊಂಡು ನಾನು ಮಾತು ಕೊಡ್ತೀನಿ. ಜೈ ಜಯ ಕನ್ನಡ.